ಅದು ಅವ್ರು ಚರ್ಚೆ ಮಾಡ್ತಾರೆ, ನಾಯಕರುಗಳಿಗೆ ಭೇಟಿ ಆಗ್ತಾರೆ, ಆಮೇಲೆ ಅದ್ರ ತೀರ್ಮಾನ. ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಅವರು ಕೂಡ ದೊಡ್ಡ ನಾಯಕರು, ಬಿ ಜೆ ಪಿ ಪಕ್ಷದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನದವರೆಗೂ ಹೋಗಿ ಬಂದಂಥವರು. ಅವರ ಅನುಭವ ಆಗಲಿ, ಅವರ ಒಂದು ವ್ಯಕ್ತಿತ್ವ ಆಗಲಿ, ನಮ್ಮ ಪಕ್ಷಕ್ಕೆ ಜನಸಂಪರ್ಕ ಆಗಲಿ, ನಮ್ಮ ಪಕ್ಷಕ್ಕೆ ಸೀಟ್ಗಳು ಜಾಸ್ತಿ ಆಗಲಿಕ್ಕೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ಬರೀ ಬೆಳಗಾಂ ಜಿಲ್ಲೆ ಅಷ್ಟೇ ಅಲ್ಲ, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಹಾವೇರಿ ಗದಗ ಇರ್ಬೋದು, ಉತ್ತರ ಕರ್ನಾಟಕದಲ್ಲಿ ಒಂದು ಇಂಪ್ಯಾಕ್ಟ್ ಮಾತ್ರ ಖಂಡಿತ ಆಗುತ್ತೆ. ಖಂಡಿತವಾಗ್ಲೂ ತಮ್ಮ ಮಾಧ್ಯಮದಲ್ಲೇ ನಾವೆಲ್ಲ ನೋಡಿದ್ದೀವಿ, ಕಾಂಗ್ರೆಸ್ ಪರವಾದಂಥ ಒಲವು ಇದೆ. ಸೊ ಒಳ್ಳೆ ದಿನಗಳು ಬರ್ತವೆ. ಟಾಸ್ಕ್ ಅಂತಿಲ್ಲ, ಹೈಕಮಾಂಡ್ ಹೇಳಿರುವಂಥ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಚನ್ನರಾಜ್ ಅವರ ಸಂಪರ್ಕದಲ್ಲಿರೋದ್ರಿಂದ, ನಾನು ನನ್ನ ಇಲೆಕ್ಷನ್ನಲ್ಲಿ ನಾನು ಬ್ಯುಸಿ ಇರೋದ್ರಿಂದ ಅವ್ನು ನೋಡ್ಕೊಳ್ತೇನೆ. ನೋಡ್ಬೇಕು ಮುಂದಿನ ದಿನದಲ್ಲಿ. ಥ್ಯಾಂಕ್ ಯು.